नमस्कार सुद्दि मृदंग न्यूज के स्वागत नानु हेच्च सुधींद्र कुमार अद्दूरियागी हुट्टुहब्ब आचरिसिकोळ्ळद नानु प्रति हुट्टुहब्बक्के खर्चागबहुदाद हणवन्नु यारिगू हेळदे आवश्यकते इरुववरिगे तलुपिसुव व्यवस्थेयन्न इंदिनवरेगे माडिकोंडु बंदिद्देनि यारिगू हेळुवुदिल्ल ई कार्यवन्नु एंदु कन्नड साहित्य परिषत् अध्यक्ष नाडोज डाक्टर् महेश जोशि हेळिदरु। ಕನ್ನಡ ಸಾಹಿತ್ಯ ಪರಿಷತ್ತಿನ ಸಿಬ್ಬಂದಿ ವರ್ಗ ಮಹೇಶ್ ಜೋಶಿಯವರ ಹುಟ್ಟುಹಬ್ಬವನ್ನು ಆಚರಿಸಿದ ಸಂದರ್ಭದಲ್ಲಿ ಸಂತಸದಿಂದ ಮಾತನಾಡುತ್ತಿದ್ದರು। ಹುಟ್ಟುಹಬ್ಬವನ್ನು ನಾವು ಆಚರಿಸಿಕೊಳ್ಳುವುದು ಮುಖ್ಯವಲ್ಲ, ನಮ್ಮನ್ನು ಗುರುತಿಸಿ ಆಚರಿಸುವವರು ಇದ್ದಾರೆ ಎನ್ನುವುದು ಆದಾಗ ಅದು ಒಂದು ಸಾಧನೆ ಎಂದು ಹೇಳಿದರು। ಸಾಹಿತ್ಯ ಪರಿಷತ್ತಿನ ಸಿಬ್ಬಂದಿ ವರ್ಗದವರಿಂದಲೇ ಕೇಕ್ ಕಟ್ ಮಾಡಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿಕೊಂಡ ಮಹೇಶ್ ಜೋಶಿ ತಮ್ಮ ಅನುಭವದ ಕಥನಗಳನ್ನು ಬಿಚ್ಚಿಟ್ಟರು। ಇದುವರೆಗೆ ಅನೇಕ ಅವಕಾಶಗಳು ಲಭಿಸಿವೆ, ಸೇವೆ ಮಾಡಿದ್ದೇನೆ, ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವ ಅವಕಾಶ ದೊರೆತಿದೆ, ಇದು ನನ್ನ ನಿರಂತರ ದೈನಂದಿನ ಕಾರ್ಯಗಳ ಕಡೆಯ ಅಧಿಕಾರಿ, ಮುಂದೆ ಯಾವ ಕಚೇರಿಗಳಲ್ಲಿಯೂ ಕಾರ್ಯವನ್ನು ನಿರ್ವಹಿಸುವುದಿಲ್ಲ, ನನ್ನದೇ ಆದ ಸೇವೆ ಮುಂದುವರಿಯಲಿದೆ ಎಂದು ಮಹೇಶ್ ಜೋಶಿ ಹೇಳಿದರು। ಈ ಹಿನ್ನೆಲೆಯಲ್ಲಿ ನಾನು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವುದಿಲ್ಲ, ನಾನು ನಮ್ಮ ತಾಯಿನೂ ಸಹಿತ ಹೇಳಿದ್ರು, ನಮ್ಮ ತಾಯಿ ಹತ್ರ ಕೇಳುವಂತಲೇ ಕೇಳಿದೆ ನಿಮಗೆ ಯಾವಾಗ ಅಂದ್ರೆ ಬೇರೆಯವರೆಲ್ಲಾನು ಹುಟ್ಟುಹಬ್ಬ ಆಚರಿಸ್ತಾ ಇರ್ಬೇಕಾದ್ರೆ ನಾನು ಹುಟ್ಟುಹಬ್ಬ ಯಾಕೆ ಆಚರಿಸಲು ಅಂತ ನಾನು ನಮ್ಮ ತಾಯಿ ಕೇಳಿದೆ। ಪಾಪ ನಮ್ಮ ತಾಯಿ ಇವತ್ತು ಇವತ್ತವರೆಗೂ ಬಹಳ ಬೇಸರ ಬರ್ತದೆ, ಆಚರಿಸ್ಬೇಕಂತ ನನಗೆ ಆಸಕ್ತಿ ಇದ್ರೂ ಶಕ್ತಿ ಇಲ್ಲ ಅಂತ। ಹಾಗಾಗಿ ಇವತ್ತು ನನ್ನ ಬಾಲ್ಯ ಜೀವನದಲ್ಲಿ ಹೇಗೆ ಆಚರಿಸೋದಕ್ಕೆ ಅನೇಕ ಜನರಲ್ಲಿ ಆಸಕ್ತಿ ಇದ್ರೂ ಸಹಿತ ಆ ಶಕ್ತಿ ಇಲ್ಲ ಅಂತವರು ನನಗೆ ಜ್ಞಾಪಕ ಆಗ್ತಾರೆ। ತಾಯಿ ಬಹಳ ಕಷ್ಟಪಟ್ಟಿದ್ರು, ಹಾಗಾಗಿ ಹುಟ್ಟುಹಬ್ಬವನ್ನು ಆಚರಿಸತಕ್ಕಂತ ಶ್ರೀಮಂತಿಕೆಯಲ್ಲಿ ನಾನು ಬೆಳೆದಿದ್ದೆ। ಜೊತೆಗೆ ನಮ್ಮ ಪರಂಪರೆಯಲ್ಲಾಗಲಿ ಅಥವಾ ಇದರಲ್ಲಿ ಹುಟ್ಟುಹಬ್ಬ ಅಂತಂದ್ರೆ ಯಾವುದೋ ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನದಿಂದ ನಮಸ್ಕಾರ ಮಾಡಿ ಬರೋದು, ಆರ್ಥಿಕವಾಗಿ ಸುಭದ್ರತೆ ಇದ್ರೆ ಅಥವಾ ಆರ್ಥಿಕವಾಗಿ ಸ್ವಲ್ಪ ಅನುಕೂಲತೆ ಇದ್ರೆ ಸಿಹಿಯನ್ನು ಮಾಡಿ ತಿಂತಕ್ಕಂತ ಪದ್ಧತಿಯಲ್ಲಿ ಬಂದಿರತಕ್ಕಂಥ, ಹಾಗಾಗಿ ಜೊತೆಗೆ ನನ್ನ ಜೀವನದಲ್ಲಿ ನಾನು ಅನೇಕ ಬಡವರನ್ನು ನೋಡಿದ್ದೀನಿ, ಆ ಬಡತನ ಎಂತ ಬಡತನ ಅಂತಂದ್ರೆ 10 ರೂಪಾಯಿ ಅವರಿಗೆ ಸರಿಯಾದ ಸಮಯದಲ್ಲಿ ಸಿಕ್ಕಿದ್ದ ಜೀವ ಉಳಿತಾ ಇರತಕ್ಕಂಥ ಬಡತನವನ್ನು ಸಹಿತ। ಹಾಗಾಗಿ ಈ ಹುಟ್ಟುಹಬ್ಬದಲ್ಲಿ ಏನು ಖರ್ಚಾಗುತ್ತೆ ಆ ಖರ್ಚನ್ನು ನಾನು ಯಾವುದೋ ಯಾರಿಗೂ ಹೇಳಲ್ದೆ, ಎಷ್ಟಾಗತ್ತೆ ಅದನ್ನು ನಾನು ಯಾರಿಗೂ ಹೇಳಲ್ದೆ ಎಲ್ಲಿ ನಾನು ತಲುಪಿಸ್ಬೇಕು ಅಲ್ಲಿ ತಲುಪಿಸ್ತೀನಿ। ಹಾಗಾಗಿ ಈ ಹುಟ್ಟುಹಬ್ಬದ ಆಚರಣೆ ನನ್ನ ಜೀವನದಲ್ಲಿ ಬರಲಿಲ್ಲ। ಹುಟ್ಟುಹಬ್ಬದ ಆಚರಣೆಯನ್ನು ಸಾಹಿತ್ಯ ಪರಿಷತ್ತಿನ ಸಿಬ್ಬಂದಿ ವರ್ಗದವರು ಅತ್ಯಂತ ಸಂತಸದಿಂದ ಏರ್ಪಡಿಸಿದ್ದರು। ಗೌರವ ಕಾರ್ಯದರ್ಶಿ ನೇಭಾ ರಾಮಲಿಂಗ ಶೆಟ್ಟಿ, ಗೌರವ ಕೋಶಾಧ್ಯಕ್ಷ ಪಟೇಲ ಪಾಂಡು, ಮಾಧ್ಯಮ ಸಂಪರ್ಕಾಧಿಕಾರಿ ಶ್ರೀನಾಥ್ ಜೋಶಿ, ಕನ್ನಡಪರ ಚಿಂತಕ ರಾಜ್ಕುಮಾರ್, ಗೋಮೂರ್ತಿ ಯಾದವ್, ಹಿರಿಯ ಪತ್ರಕರ್ತ ಶ್ರೀಧರಮೂರ್ತಿ, ಸುಧೀಂದ್ರ ಕುಮಾರ್ ಸೇರಿದಂತೆ ಹಲವರು ಅಭಿನಂದಿಸಿದರು।